ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ ಹಿರಿಯ ನಟಿ ಲೀಲಾವತಿಯವರ ಆರೋಗ್ಯ. ಹಿರಿಯ ನಟಿಯ ಆರೋಗ್ಯವನ್ನ ವಿಚಾರಿಸೋದಕ್ಕೆ ನಟ ನಟಿಯರು ದೌಡಾಯಿಸುತ್ತಿದ್ದಾರೆ. ನಟಿ ಲೀಲಾವತಿ ಮನೆಗೆ ಭೇಟಿ ನೀಡಿದ ನಟ ದರ್ಶನ್. ದಿನೇ ದಿನೇ ಕೂಡ ಕ್ಷೀಣಿಸ್ತಾ ಇದೆ. ಅವರ ಆರೋಗ್ಯವನ್ನ ವಿಚಾರಿಸೋದಕ್ಕೆ ನಟ ನಟಿಯರು ಅವರ ಮನೆಯತ್ತ ತೆರಳ್ತಾ ಇದ್ದಾರೆ. ತಡರಾತ್ರಿ ಸೋಲದೇವನಹಳ್ಳಿಯಲ್ಲಿರುವಂತಹ ನಿವಾಸಕ್ಕೆ ನಟ ದರ್ಶನ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆ ನಟ ಅಭಿಷೇಕ್ ಅಂಬರೀಶ್ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅವರ ಮನೆಗೆ ಹೋಗಿ ತಾಯಿಯನ್ನ ವಿಚಾರಿಸಿದ್ದಾರೆ. ವಿನೋದ್ ರಾಜ್ಕುಮಾರ್ ಅವರ ತಾಯಿಯನ್ನ ದಿನದಿಂದ ದಿನಕ್ಕೆ ಅವರ ಆರೋಗ್ಯ ಕ್ಷೀಣಿಸ್ತಾ ಇದೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಹಿರಿಯ ನಟಿ ಲೀಲಾವತಿಯವರು. ಅವರ ಆರೋಗ್ಯವನ್ನು ವಿಚಾರಿಸೋದಕ್ಕೆ ನಟ ದರ್ಶನ್, ಅದೇ ರೀತಿಯಾಗಿ ಅಭಿಷೇಕ್ ಅಂಬರೀಶ್ ಕೂಡ ಮನೆಗೆ ತೆರಳಿ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಅದೇ ರೀತಿಯಾಗಿ ವಿನೋದ್ ರಾಜ್ ಅವ್ರಿಗೂ ಕೂಡ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ. ಅನೇಕ ನಟ ನಟಿಯರು ಕೂಡ ಅವರ ಮನೆಯತ್ತ ದೌಡಾಯಿಸ್ತಾ ಇದ್ದಾರೆ. ಬಹಳ ದಿನಗಳಿಂದ ಕೂಡ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಆದ್ರೀಗ ಮಾತನಾಡೋಕ್ಕೂ ಆಗದೆ ಇರೋ ರೀತಿ ಹಾಸಿಗೆ ಹಿಡ್ದಿರುವಂತಹ ಲೀಲಾವತಿಯವರನ್ನ ವಿಚಾರಿಸೋದಕ್ಕೆ, ಅವರ ಆರೋಗ್ಯ ಯೋಗಕ್ಷೇಮವನ್ನ ವಿಚಾರಿಸೋಕೆ ಅಂತ ನಟ ನಟಿಯರು ಎಲ್ಲರೂ ಕೂಡ ಅವರ ಮನೆಯತ್ತ ತೆರಳ್ತಾನೆ ಇದ್ದಾರೆ. ಇತ್ತೀಚೆಗೆ ನಡೆದಂತಹ ಕಾವೇರಿ ಹೋರಾಟಕ್ಕೂ ಕೂಡ ನಟಿ ಲೀಲಾವತಿಯವರು ಬಂದಿದ್ರು. ರಾಜಧಾನಿ ಬಂದ್ ಆದಂತಹ ಸಂದರ್ಭದಲ್ಲೂ ಕೂಡ ಲೀಲಾವತಿಯವರು ಆಗಮಿಸಿದ್ರು. ಕಾವೇರಿ ಹೋರಾಟದ ಬಗ್ಗೆ ಒಂದೆರಡು ಮಾತನ್ನ ಕೂಡ ಆಡಿದ್ರು. ಕಾವೇರಿ ಜೀವ ನದಿ ಆಗ್ಬೇಕೆ ಹೊರತು ಅದು ಕಣ್ಣೀರಾಗಬಾರ್ದು ಜನರ ಪಾಲಿಗೆ. ಹಾಗಾಗಿ ಕಾವೇರಿ ನಮ್ದು, ನಾವು ಬಿಟ್ಕೊಡ್ಬಾರ್ದು ಅನ್ನೋ ರೀತಿಯಾಗಿ ಮಾತನಾಡಿದ್ರು. ಅವರು ಅವರ ಮಗ ವಿನೋದ್ ರಾಜ್ ಇಬ್ಬರೂ ಕೂಡ ರಾಜಧಾನಿ ಬಂದ್ ಆದಂತಹ ಸಂದರ್ಭದಲ್ಲಿ ಸಕ್ರಿಯವಾಗಿ ಈ ಒಂದು ಕಾವೇರಿ ಹೋರಾಟದಲ್ಲಿ ಭಾಗಿಯಾಗಿದ್ರು. ಪ್ರತಿ ಬಾರಿ ಕೂಡ ಏನೇ ಹೋರಾಟ ಬಂದರೂ ಅದಕ್ಕೆ ಸಾತ್ ಕೊಡೋದಕ್ಕೆ ಅಂತ ಲೀಲಾವತಿ ಅವರು ಮುಂದಿರ್ತಾ ಇದ್ರು. ಆದ್ರೀಗ ಮಾತನಾಡೋಕ್ಕೂ ಆಗದೆ ಇರುವಂತಹ ಪರಿಸ್ಥಿತಿಯಲ್ಲಿ ಲೀಲಾವತಿಯವರಿದ್ದಾರೆ. ಹಾಸಿಗೆ ಹಿಡ್ದುಬಿಟ್ಟಿದ್ದಾರೆ. ಆಗ ಮಾತನಾಡ್ತಾ ಇದ್ರು, ಅಟ್ಲೀಸ್ಟ್ ಕಾವೇರಿ ಹೋರಾಟದ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಮಾತನಾದ್ರೂ ಆಡ್ತಾ ಇದ್ರು ಚಿಕ್ಕ ಧ್ವನಿಯಲ್ಲಿ. ಆದ್ರೀಗ ಮಾತೆ ನಿಂತಂತಾಗ್ಬಿಟ್ಟಿದೆ. ವಿನೋದ್ ರಾಜ್ ಅವರಿಗೆ ಧೈರ್ಯ ತುಂಬೋಕೆ ಅಂತ ನಟ ನಟಿಯರು ಅವರ ಮನೆಯತ್ತ ತೆರಳ್ತಾ ಇದ್ದಾರೆ. ನೆಲಮಂಗಲದ ಬಳಿ ಇರುವಂತಹ ಸೋಲದೇವನಹಳ್ಳಿ ನಿವಾಸಕ್ಕೆ ನಟ ದರ್ಶನ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಅಭಿಷೇಕ್ ಅಂಬರೀಶ್ ಅವರು ಕೂಡ ಭೇಟಿ ಕೊಟ್ಟು ಅವ್ರನ್ನ ಮಾತನಾಡಿಸಿದ್ದಾರೆ. ಅನೇಕ ಚಲನಚಿತ್ರಗಳಲ್ಲಿ ನಟಿಸಿರುವಂತಹ ಲೀಲಾವತಿಯವರು ಈಗ ಹಾಸಿಗೆ ಹಿಡ್ದಿರೋದು ಇಡೀ ಚಿತ್ರರಂಗಕ್ಕೆ ಒಂದು ರೀತಿಯಾಗಿ ನೋವನ್ನ ತಂದಿಟ್ಟಿದೆ. ಅನೇಕ ಪ್ರತಿಭಟನೆ ಹೋರಾಟ ಬಂದಾಗಲೂ ಕೂಡ ಲೀಲಾವತಿಯವರು ಮುಂದೆ ನಿಲ್ತಾ ಇದ್ರು. ವಿನೋದ್ ರಾಜ್ ಅವರು ಕೂಡ ಎಲ್ಲದಕ್ಕೂ ಸಾಥನ್ನ ಕೊಡ್ತಾ ಇದ್ರು. ತಾಯಿಯನ್ನ ಯಾವಾಗಲೂ ಕೂಡ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಂಥ ವಿನೋದ್ ರಾಜ್ ಅವರು ಈಗ ತಾಯಿ ಹಾಸಿಗೆ ಹಿಡ್ದಿರೋದ್ರಿಂದ ದುಃಖದಲ್ಲಿದ್ದಾರೆ. ಹಾಗಾಗಿ ಅವರಿಗೆ ಧೈರ್ಯ ತುಂಬೋಕೆ ಅಂತ ನಟ ನಟಿಯರು ಮನೆಯತ್ತ ತೆರಳ್ತಾ ಇದ್ದಾರೆ. ಪ್ರತಿದಿನ ಕೂಡ ಒಬ್ಬೊಬ್ರು ಹೋಗ್ತಿದ್ದಾರೆ. ಇತ್ತೀಚೆಗಷ್ಟೇ ಸುಧಾರಾಣಿಯವರು ಕೂಡ ಹೋಗಿದ್ರು. ಅದೇ ರೀತಿಯಾಗಿ ಶ್ರುತಿ ಅವರು ಕೂಡ ಹೋಗಿದ್ರು. ಅವರನ್ನ ಮಾತನಾಡಿಸ್ಕೊಂಡು ಬಂದಿದ್ರು. ಈಗ ಅವರು ಹಾಸಿಗೆ ಹಿಡ್ದಿರೋದ್ರಿಂದ ಪ್ರತಿಯೊಬ್ಬರು ಕೂಡ ನಟ ನಟಿಯರು ಅವರ ಮನೆಯತ್ತ ತೆರಳ್ತಾ ಇದ್ದಾರೆ. ವಿನೋದ್ ರಾಜ್ ಅವ್ರಿಗೂ ಕೂಡ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನೆಲಮಂಗಲದ ಬಳಿ ಸೋಲದೇವನಹಳ್ಳಿ ನಿವಾಸದಲ್ಲಿ ಲೀಲಾವತಿಯವರು ಹಾಸಿಗೆ ಹಿಡ್ದಿದ್ದಾರೆ. ಮಾತಾಡೋದಕ್ಕೂ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇರುವಂಥ ಲೀಲಾವತಿಯವರನ್ನ ವಿನೋದ್ ರಾಜ್ ಅವರು ನೋಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಅನೇಕರು ಅವರ ಮನೆಗೆ ತೆರಳಿ ಅವರ ಆರೋಗ್ಯವನ್ನು ವಿಚಾರಿಸ್ಕೊಂಡಿದ್ದಾರೆ. ಇಡೀ ಚಿತ್ರರಂಗವೇ ಈಗ ಒಂದು ರೀತಿ ಆತಂಕದಲ್ಲಿದೆ. ಹಿರಿಯ ನಟಿ ಲೀಲಾವತಿಯವರು ಬೇಗ ಗುಣಮುಖರಾಗಲಿ ಅಂತ ಅನೇಕರು ಕೇಳ್ಕೊಳ್ತಾ ಇದ್ದಾರೆ. ಆದರೆ ಈಗ ಅವರು ಮಾತನಾಡಿದಂಥ ಪರಿಸ್ಥಿತಿ ಆಗಿರೋದ್ರಿಂದ ಎಲ್ರಿಗೂ ಕೂಡ ಆತಂಕ ಅಂತೂ ಇದ್ದೇ ಇದೆ. ಯಾವಾಗ ಹುಷಾರಾಗ್ತಾರೆ ಅಥವಾ ಮಾತು ಬರುತ್ತೆ, ಹಾಸಿಗೆ ಹಿಡ್ದಿರುವಂಥ ಲೀಲಾವತಿಯವರು ಮತ್ತೆ ಚೇತರಿಸ್ಕೊಳ್ಳಿ ಅಂತ ಎಲ್ಲರೂ ಕೂಡ ಕೇಳ್ಕೊಳ್ತಿದ್ದಾರೆ. ವಿನೋದ್ ರಾಜ್ ಅವರ ಜೊತೆಗೆ ನಟ ಅಭಿಷೇಕ್ ಅಂಬರೀಶ್ ಅವರು ಕೂಡ ಸಾಕಷ್ಟು ಕಾಲ ಮಾತನಾಡಿದ್ದಾರೆ. ಅವರಿಗೆ ಧೈರ್ಯ ಹೇಳುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ನಟ ದರ್ಶನ್ ಅವರು ಕೂಡ ಅವ್ರ ಜೊತೆಗೆ ಮಾತನಾಡಿದ್ದಾರೆ. ಏನಾಗೋದಿಲ್ಲ, ಬೇಗ ಚೇತರಿಸ್ಕೊಳ್ತಾರೆ ಅನ್ನೋ ರೀತಿಯಾಗಿ ಧೈರ್ಯವನ್ನು ಹೇಳ್ಬೋದು. ಆದರೆ
ಅವರು ಮಾತನಾಡಿದಂತ ಪರಿಸ್ಥಿತಿ ಏನಿದೆ ಅದು ಈಗ ವಿನೋದ್ ರಾಜ್ ಅವರಿಗೆ ನುಂಗಲಾರದ ತುತ್ತಾಗಿದೆ ಇಲ್ಲಿವರೆಗೂ ಕೂಡ ತಾಯಿ ಜೊತೆನೆ ಓಡಾಡ್ತಾ ಇದ್ದರು ಚಾ ತಾಯಿ ಜೊತೆನೆ ಮಾತನಾಡ್ಕೊಂಡಿದ್ರು ತಾಯಿ ಸೇವೆಯಲ್ಲಿದ್ದರು ಆದರೆ ಈಗ ಇದ್ದಕ್ಕಿದ್ದಂತೆ ಹಾಸಿಗೆ ಹಿಡಿದಿರೋದ್ರಿಂದ ಅವರಿಗೂ ಕೂಡ ನುಂಗಲಾರದ ತುತ್ತಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಯತೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಯತೀಶ್ ಇಲ್ಲಿವರೆಗೂ ಕೂಡ ಲೀಲಾವತಿ ಅವರು ಒಂದಷ್ಟು ಸಕ್ರಿಯರಾಗಿದ್ದರು ಎಷ್ಟೇ ಹುಷಾರಿಲ್ಲದೆ ಇದ್ದರೂ ಕೂಡ ರಾಜಧಾನಿ ಬಂದಾದಾಗ ಕಾವೇರಿ ಹೋರಾಟದಲ್ಲೂ ಕೂಡ ಭಾಗಿಯಾಗಿದ್ದರು ಆದರೆ ಈಗ ಇದ್ದಕ್ಕಿದ್ದಂತೆ ಮಾತು ನಿಂತಿದೆ ಹಾಸಿಗೆ ಹಿಡಿದಿದ್ದಾರೆ ಏನಂತ ಇದೆ ಚಿತ್ರರಂಗ ವಿನೋದ್ ರಾಜ್ ಅವರ ಪರಿಸ್ಥಿತಿ ಹೇಗಿದೆ ಅಂತ ನಿಜಕ್ಕೂ ಕೂಡ ಕರ್ಣ ಚಿತ್ರದ ತಮ್ಮದೇದ ಚಾಪರ್ ಮುಟ್ಟಿದಂತ ನಟಿ ಲೀಲಾವತಿ ಅವರು ಬಹುಗಳ ದಶಕಗಳ ಕಾಲ ಚಿತ್ರಗಳನ್ನು ಆಳಿದಂಥವರು ಅಮ್ಮ ಅಂತಲೇ ತನ್ನ ಅಮ್ಮ ಅಂತಲೇ ಫೇಮಸ್ ಆದಂಥವರು ಆದರೆ ಇವಾಗ ವಯಸ್ಸಿನ ಅಂತರ ವಯಸ್ಸಿನಿಂದಾಗಿ ಅವರೀಗ ಆರೋಗ್ಯದಿಂದ ಸಮಸ್ಯೆಯನ್ನು ಬಳಸಿದ್ದಾರೆ ಆಸ್ಕಿನ ಇದ್ದಿದ್ದಾರೆ ಹೀಗಾಗಿ ಇಡೀ ಚಿಂದ ಕಣ ಚಿತ್ರರಂಗ ಅವರನ್ನು ಹೋಗಿ ಭೇಟಿ ಮಾಡಿಕೊಂಡು ಅವರ ದರ್ಶನ ಮಾಡ್ಕೊಂಡು ಬರುವಂತಹ ಕೆಲಸವನ್ನ ಮಾಡ್ತಿರುವಂಥದ್ದು ಯಾಕೆಂದ್ರೆ ಲೀಲಾವತಿ ಅಮ್ಮನವರ ಒಂದು ಏನ್ ಕೊಡುಗೆ ಇಡೀ ಕನ್ನಡ ಚಿತ್ರರಂಗ ಮರೆಯಲಾಗದಂಥದ್ದು ನಾಯಕಿಯಾಗಿ ಪೋಷಕ ನಟಿಯಾಗಿ ನಿರ್ಮಾಪಕಿಯಾಗಿ ಹೀಗೆ ಸಾಕಷ್ಟು ವಿಧದಲ್ಲಿ ಅವರು ಕನ್ನಡ ಚಿತ್ರರಂಗಕ್ಕೆ ತಮ್ಮದೇ ಆದ ಸೇವೆಯನ್ನ ಕೊಟ್ಟಿರುವಂತವರು ಆದರೆ ವಯಸ್ಸಿನ ಏನು ಸಮಸ್ಯೆಯಿಂದಾಗಿ ಬಳಲ್ತಾ ಇದ್ದಾರೆ ಆರೋಗ್ಯ ಸಮಸ್ಯೆ ಅವರನ್ನು ಕಾಡ್ತಾ ಇದೆ ಹಾಗಾಗಿ ಹಾಸಿಗೆ ನಿಂತಿದ್ದಾರೆ ಅವರನ್ನ ಕನ್ನಡ ಚಿತ್ರರಂಗ ಹೋಗಿ ಪ್ರತಿಯೊಬ್ಬರು ಹೋಗಿ ಹೋಗಿ ನೋಡ್ಕೊಂಡು ಬರ್ತಾ ಇದ್ದಾರೆ ಅವ್ರ ದರ್ಶನ ಅಂದ್ರೆ ಇದ್ದಾಗ ಅವ್ರನ್ನ ನೋಡ್ಬೇಕು ಮಾತಾಡ್ಬೇಕು ಒಂದಿಷ್ಟು ಟೈಮ್ ಅನ್ನು ಸ್ಪೆಂಡ್ ಮಾಡ್ಬೇಕು ಅನ್ನೋದು ಇಡೀ ಇಂಡಸ್ಟ್ರಿಯ ಒಂದು ಮನಸ್ಥಿತಿ ಅಂತ ಹೇಳ್ಬೋದು ಹಾಗಾಗಿ ಸಾಕಷ್ಟು ದಿನಗಳಿಂದ ಇಡೀ ಇಂಡಸ್ಟ್ರಿ ಅವ್ರ ಮನೆಗೆ ಹೋಗಿ ಹೋಗಿ ನೋಡ್ಕೊಂಡ್ ಬರ್ತಾನೆ ನೋಡ್ತಾ ಇದ್ದೀವಿ ಅವ್ರ ದರ್ಶನ ಪಡ್ಕೊಂಡ್ ಬರ್ದು ನೋಡ್ತಾ ಇದ್ದೀವಿ ಹೀಗಾಗಿ ಇವತ್ತು ನಟ ದರ್ಶನ್ ಅವರು ಕೂಡ ಹೋಗಿದ್ದು ಜೊತೆಗೆ ಅಭಿಷೇಕ್ ಅಂಬರೀಷ್ ಅವರು ಕೂಡ ಸಾಥ್ ಕೊಟ್ಟಿದ್ದು ಅಮ್ಮನ ಆರೋಗ್ಯವನ್ನು ವಿಚಾರಿಸ್ಕೊಂಬಂದಿದ್ದಾರೆ ಜೊತೆಗೆ ಅಮ್ಮ ಹೇಗಿದ್ದಾರೆ ಅವ್ರ ಜೊತೆ ಒಂದಷ್ಟು ಟೈಮ್ ಅನ್ನು ಸಮಯನ ಸ್ಪೆಂಡ್ ಮಾಡಿದ್ದಾರೆ ಅವ್ರ ಇದ್ದು ಕಾಲವನ್ನು ಕಳೆದು ಬಂದಿದ್ದಾರೆ ಅವ್ರ ಜೊತೆಗೆ ಸಾಕಷ್ಟು ಕಲಾವಿದರು ಮತ್ತೆ ತಂತ್ರಜ್ಞರು ಕೂಡ ಭೇಟಿಯಾಗಿದ್ದಾರೆ ಅದು ಕೂಡ ಖುಷಿ ವಿಚಾರ ಅಂತ ಹೇಳ್ಬೋದು ಇನ್ನ ಅವ್ರ ಜೊತೆಗೆ ಬಿಜೆಪಿ ಮುಖಂಡ ಇಂಡವಾಳು ಕೂಡ ಅವ್ರ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಇದ್ದು ಅವರು ಕೂಡ ಅಮ್ಮನ ಆರೋಗ್ಯವನ್ನ ವಿಚಾರಿಸ್ಕೊಂಡ್ರೆ ಜೊತೆಗೆ ದರ್ಶನ್ ಅವರು ಮಾತಾಡ್ತಾ ಹೇಳಿದರೆ ಅಮ್ಮನ ಆರೋಗ್ಯ ಆದಷ್ಟು ಬೇಗ ಗುಣಮುಖರಾಗ್ಲಿ ಅಂತ ಭಗವಂತ ಪ್ರಾರ್ಥನೆ ಮಾಡ್ತೇನೆ ಇವರ ಸೇವೆ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂತ ಸೇವೆ ಅಗಾಧವಾದದ್ದು ಅವರು ಮತ್ತಷ್ಟು ಹುಷಾರಾಗಿರ್ಲಿ ಇನ್ನೊಂದಷ್ಟು ದಿನಗಳ ಕಾಲ ಜೊತೆ ಇರ್ಲಿ ಅಂತ ಮಾತನ್ನ ಹೇಳಿದ್ದಾರೆ ಸೌಖ್ಯ ಓಕೆ ಥ್ಯಾಂಕ್ ಯು ಯತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ We'll be right back.